आप देख रहे हैं बीजापुर इन्फो, मैं आपके साथ खलील कलादगी। शहर बीजापुर में आज केएसआरटीसी स्टाफ एंड वर्कर्स यूनियन के जानिब से महिला दिवस मनाया गया, जिसमें भारतीय महिला वक्फ की स्टेट प्रेसिडेंट ज्योति अनंत सुब्बाराव ने बात करते हुए कहा कि केंद्र सरकार आज संविधान में बदलाव कर महिलाओं के हक को छीनने की कोशिश कर रही है। ऐसे में हमें चाहिए कि हमारे हुकूक को बचाए रखें। महिला अंतरराष्ट्रीय दिनाचರಣೆ ಅಂದ್ರೆ ನಾವು ಯಾರಿಗೆ ಹುಟ್ಟಿದ ಗಬ್ಬನು ಅಲ್ಲ, ಅದು ಸಂಭ್ರಮ ಪಡಂತ ಇದು ಅಲ್ಲ. ಏನು ಗೊತ್ತಾದ್ರು ಫಸ್ಟ್ ನಮ್ಮ ಮಹಿಳೆಯರು ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೋಸ್ಕರ ಏನು 2008ರಲ್ಲಿ ಒಂದು ನ್ಯೂಯಾರ್ಕ್ ನಲ್ಲಿ ಗಾರ್ಮೆಂಟ್ಸ್ ಇತ್ತು. ಗಾರ್ಮೆಂಟ್ಸ್ ಅಲ್ಲಿ ದುಡಿಯುವಾಗ ಅಂದ್ರೆ ತಾರತಮ್ಯ, ಪುರುಷರಿಗೆ ಒಂದು ಸಂಬಳ ಮತ್ತೆ ಮಹಿಳೆಯರಿಗೆ ಒಂದು ಸಂಬಳ ಇತ್ತು. ಅಂದ್ರೆ ಅವರು 10 ಗಂಟೆ ದುಡಿಬೇಕಾಗಿತ್ತು, ಕಮ್ಮಿ ಸಂಬಳ ಇದ್ರು ಮಹಿಳೆಯರು 10 ಗಂಟೆ ದುಡಿಸ್ಕೊಂತಿದ್ರು, ಮತ್ತೆ ಪುರುಷರಿಗೆ 8 ಗಂಟೆ ಮಾತ್ರ ದುಡಿಸ್ಕೊಂತ ಇದ್ರು. ಅಂದ್ರೆ ಇವರು ಅಷ್ಟು ಮಾಡಿದ್ರು ಅವನ್ನೆಲ್ಲ ಲೈಂಗಿಕ ಕಿರುಕುಳಗಳು, ದೌರ್ಜನ್ಯಗಳು ಎಲ್ಲ ತುಂಬಾ ಜಾಸ್ತಿ ಇತ್ತು. ಅಂದ್ರೆ ಅದನ್ನ ಸಹಿಸಿಕೊಳ್ಳಕ್ಕೆ ಆಗ್ತಿರ್ಲಿಲ್ಲ ಅಷ್ಟಿತ್ತು. ಹಂಗಾಗಿ 2008ರಲ್ಲಿ ಮತ್ತೆ ಇವರು ಒಂದು ಪ್ರತಿಭಟನೆ ಕಡೆ ಕೊಟ್ಟಾಗ ಅಲ್ಲಿ ಏನಾಯ್ತು ಅಂದ್ರೆ ಒಂದು ಮತ್ತೆ ಕಂಪನಿ ಮಾಲೀಕರು ಮತ್ತೆ ಸರ್ಕಾರ ಎರಡೂ ಸೇರಿಸಿ ಅವ್ರ ಪ್ರತಿಭಟನೆ ಅಲ್ಲಿ ಅಂದ್ರೆ ನಾಶ ಮಾಡಿದ್ರಲ್ಲ. ನಾಳೆ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಮಹಿಳೆಯರಿಗೂ ಭಾರತೀಯ ಮಹಿಳಾ ಒಕ್ಕೂಟದ ಪರವಾಗಿ ಶುಭಾಶಯ ಹೇಳ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ಮಹಿಳೆಯರ ಹಕ್ಕುಗಳನ್ನ ಇಷ್ಟು ದಿನ ಏನು ಹೋರಾಟದ ಮೂಲಕ ಪಡೆದಿದ್ದೇವೆ ಹಕ್ಕುಗಳು, ಅದೆಲ್ಲ ಕಿತ್ಕೊಳ್ಳೋ ಅಂಥ ಹುನ್ನಾರ ಸರ್ಕಾರಗಳು ನಡೆಸ್ತಾ ಇದೆ. ಅದರಲ್ಲೂ ಕೇಂದ್ರ ಸರ್ಕಾರ ಸಂವಿಧಾನದ ಆಶಯಗಳನ್ನ ವಾಪಸ್ ತಗೊಳ್ಳುವಂಥ, ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಎಲ್ಲ ಸೂಚನೆಗಳನ್ನ ಕೊಡ್ತಾ ಇದೆ. ಹಾಗಾಗಿ ನಮ್ಮ ಮುಂದೆ ಇವತ್ತು ಸಂವಿಧಾನ ನಮಗೆ ಏನು ಸಮಾನತೆ, ಸ್ವಾತಂತ್ರ್ಯ, ಸಹೋದರತ್ವ ಈ ಆಶಯಗಳ ಮೇಲೆ ನಿಂತಿರುವಂಥ ಇಂಥ ಒಂದು ಸಂವಿಧಾನವನ್ನು ನಾವಿವತ್ತು ಉಳಿಸ್ಕೊಳ್ಳೋ ಅಂಥ, ರಕ್ಷಿಸ್ಕೊಳ್ಳೋ ಅಂಥ ಒಂದು ದೊಡ್ಡ ಕರ್ತವ್ಯ, ಜವಾಬ್ದಾರಿ ನಮ್ಮೆಲ್ಲರ ಮುಂದೆ ಇದೆ. ಸೊ ಇವತ್ತು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರಿಗೂ ನಮ್ಮ ಮುಂದಿರುವಂಥ ಈ ಒಂದು ದೊಡ್ಡ ಸವಾಲನ್ನ ನಾವು ಎದುರಿಸಬೇಕಾಗಿದೆ. ನಮ್ಮ ಹಕ್ಕುಗಳನ್ನ, ಇಷ್ಟು ದಿನ ಪಡ್ಕೊಂಡಿರುವಂಥ ಹಕ್ಕುಗಳನ್ನ ಉಳಿಸ್ಕೊಂಡು ಮುಂದೆ ನಮ್ಮ ಸ್ವಾತಂತ್ರ್ಯದ, ಸಮಾನತೆಯ ಹಕ್ಕುಗಳನ್ನ ನಾವು ಕಾಪಾಡ್ಕೊಳ್ಳೋ ಅಂಥದ್ದು ಮತ್ತೆ ಪಡ್ಕೊಳ್ಳೋ ಅಂಥದ್ದು ಕೂಡ ನಮ್ಮ ಮುಂದೆ ಇದೆ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಜಗತ್ತಿನಲ್ಲಿ 8 ಮಾರ್ಚ್ ಅಂದರೆ ಮಹಿಳಾ ದಿನಾಚರಣೆ ಅದ. ಈ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಯೂನಿಯನ್ದವರು ಇವತ್ತು ನಮ್ಮ ಇನ್ನು ಗೆಸ್ಟ್ ಹೌಸ್ ಅಲ್ಲ, ಅಲ್ಲಿ ಮಹಿಳಾ ದಿನಾಚರಣೆ ಆಚರಿಸಕತ್ತಾರ. ನಮ್ಮ ಜ್ಯೋತಿ ಅನಂತ್ ಸುಬ್ರಾವ್ ಅವರು, ಉಮಾವ್ರು ಬಂದಾರ, ಮತ್ತು ಈ ವಿಭಾಗೀಯ ಕಚೇರಿಯವರು ನಂಬರ್ 1, ನಂಬರ್ 2, ನಂಬರ್ 3 ಡಿಪೋದವರು ಎಲ್ಲ ಮಹಿಳೆಯರು ಕೂಡಿ ಈ ಎಲ್ಲರ ಮಹಿಳೆಯರಿಗೆ ಮತ್ತು ಎಲ್ಲ ಮಹಿಳೆಯರಿಗೆ ನಾನು KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಯೂನಿಯನ್ ವತಿಯಿಂದ ಶುಭಾಶಯನ್ನು ಕೋರುತ್ತೇನೆ. ಮಹಿಳಾ ದಿನಾಚರಣೆ ಅಂದರೆ 1908ರಲ್ಲಿ ಡೆನ್ಮಾರ್ಕ್ದಲ್ಲಿ ಒಂದು ಹೋರಾಟ ಆಯಿತು ದೊಡ್ಡದು. ಆ ಹೋರಾಟ ಅಂದರೆ ಮಹಿಳೆಯರ ಮೇಲೆ ಅನ್ಯಾಯ ಆಗ್ತಿತ್ತು, ಅತ್ಯಾಚಾರ ಆಗ್ತಿತ್ತು. ಅದರ ಸಲ ಒಂದು ಹೋರಾಟ ಆಯಿತು. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಮಹಿಳಾ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ನಮ್ಮಲ್ಲಿನೂ ದಿನಾಚರಣೆ ಮಾಡ್ತಾರೆ. ಎಲ್ಲ ಮಹಿಳೆಯರಿಗೆ ಶುಭಾಶಯ ಕೊಡ್ತೇನೆ. ಜುಡೆ ರಹಿಯೇ बीजापुर इन्फो से.